नमस्ते माय डियर टीचर्स, गुड मॉर्निंग, गुड आफ्टरनून, गुड इवनिंग। टुडे इन दिस वीडियो आई विल हेल्प यू टू अंडरस्टैंड हाउ टू राइट द फॉर्मल लेटर, नथिंग बट हाउ टू राइट एन एप्लीकेशन लेटर टू गेट बैक योर ओरिजिनल डॉक्यूमेंट्स विच यू सबमिटेड ड्यूरिंग जॉइनिंग डेट। ಯಾವ ರೀತಿಯಾಗಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ನಿಮ್ಮ ಶಾಲೆಯಿಂದ ಅಥವಾ ಆಫೀಸಿಂದ ಹೇಗೆ ಅದನ್ನು ವಾಪಸ್ ಪಡೆದುಕೊಳ್ಳಲು ಪತ್ರವನ್ನು ಬರೀಬೇಕು ಎಂದು ಈ ವಿಡಿಯೋದಲ್ಲಿ ನೀವು ಕಲಿತೀರಾ। ಹೌ ಟು ರೈಟ್ ದಟ್ ಲೆಟರ್, ಓಕೆ, ರಿಕ್ವೆಸ್ಟ್ ಲೆಟರ್, ಓಕೆ। ಫಸ್ಟ್ ಯುವರ್ ನೇಮ್, ದೆನ್ ಯುವರ್ ಡೆಸಿಗ್ನೇಷನ್ ಫ್ರಮ್ ಅಡ್ರೆಸ್ ಅಂತ ಹೇಳ್ತೀವಿ ಇದನ್ನು। ನಿಮ್ಮ ಹೆಸರು, ನೆಕ್ಸ್ಟ್ ಡೆಸಿಗ್ನೇಷನ್ ಅಂದರೆ ನೀವು ಯಾವ ಕೆಲಸಕ್ಕೆ ಸೇರ್ಕೊಂಡಿದ್ರೋ ಅದನ್ನು ಬರೀಬೇಕು। ದೆನ್ ಯುವರ್ ಸ್ಕೂಲ್ ನೇಮ್, ದೆನ್ ಯುವರ್ ಪ್ಲೇಸ್ ನೇಮ್, ಒನ್ ಲೈನ್ ಸ್ಪೇಸನ್ನು ಬಿಟ್ಟು ದೆನ್ ಯು ಶುಡ್ ರೈಟ್ ಅ ಡೇಟ್। ಆಫ್ಟರ್ ದ ಡೇಟ್ ಇಟ್ ಈಸ್ ಫಾಲೋಡ್ ಬೈ ವಾಟ್, ಎಸ್, ಟು ಅಡ್ರೆಸ್। ಟು ಅಡ್ರೆಸ್ ಅಂದರೆ ಯಾರಿಗೆ ಬರೀತಾ ಇರೋದು, ದ ಪ್ರಿನ್ಸಿಪಾಲ್, ಆ್ಯಂಡ್ ಯುವರ್ ಸ್ಕೂಲ್ ನೇಮ್ ಆ್ಯಂಡ್ ದ ಪ್ಲೇಸ್, ಒನ್ ಲೈನ್ ಸ್ಪೇಸ್। ಈಸ್ ಇಟ್ ಕ್ಲಿಯರ್? ಫ್ರಮ್ ಅಡ್ರೆಸ್, ಡೇಟ್, ದೆನ್ ಟು ಅಡ್ರೆಸ್, ಆಲ್ ತ್ರೀ ಕ್ಲಿಯರ್? ದೆನ್ ವಿಲ್ ಮೂವ್ ಟು next part of our letter, then respected madam or respected sir, again one line space, then subject, subject andre vishaya, yathakagi barithidira, request for original documents, illella adu idu bari bardu, artha aitalva, everything you should write in the body of the letter, explanation anna body of the letter alli baribeku, subject evattu short and sweet one line alli irabeku, it should be in one line, okay, not more than that। ನೆಕ್ಸ್ಟ್ ಬಾಡಿ ಆಫ್ ದಿ ಲೆಟರ್ ಏನಂತ ಬರೀತೀರಾ, ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಾಪಸ್ ಬೇಕಲ್ವಾ। ಐ ರೈಟ್ ದಿಸ್ ಲೆಟರ್ ಇನ್ ರಿಕ್ವೆಸ್ಟ್ ಫಾರ್ ರಿಟರ್ನ್ ಆಫ್ ಮೈ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿಚ್ ಐ ಸಬ್ಮಿಟೆಡ್ ಆನ್ ಡೇಟ್। ಆ ಡೇಟನ್ನು ಬರೀಬೇಕು, ಯಾವ ದಿನಾಂಕದಂದು ನೀವು ಸಬ್ಮಿಟ್ ಮಾಡಿದ್ರು, ಅಂದರೆ ನೀವು ಕೆಲಸಕ್ಕೆ ಸೇರುವಾಗ ಯಾವ ದಿನದಂದು ನೀವು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೊಟ್ಟಿರ್ತಾರಲ್ವ, ಆ ದಿನಾಂಕವನ್ನು, ಆ ತಿಂಗಳನ್ನು, ಆ ಇಸ್ವಿಯನ್ನು ನೀವು ಬರೀಬೇಕಾಗತ್ತೆ, ಓಕೆ। ಐ ರೈಟ್ ದಿಸ್ ಲೆಟರ್ ಇನ್ ರಿಕ್ವೆಸ್ಟ್ ಫಾರ್ ರಿಟರ್ನ್ ಆಫ್ ಮೈ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿಚ್ ಐ ಸಬ್ಮಿಟೆಡ್ ಆನ್ ಡೇಟ್ 21st March 2012 ಟು ದಿ ಆಫೀಸ್, ಪ್ಲೀಸ್ ಡೂ ದಿ ನೀಡ್ಫುಲ್ ಓವರ್, ಓಕೆ। ಒನ್ ಲೈನ್ ಸ್ಪೇಸ್ ಬಿಟ್ಟು ಥ್ಯಾಂಕ್ ಯು ಅಂತ ಬರೀರಿ, ಅಗೇನ್ ಒನ್ ಲೈನ್ ಸ್ಪೇಸ್, ಯುವರ್ಸ್ ಫೇತ್ಫುಲಿ, ದೆನ್ ಯುವರ್ ನೇಮ್ ಆ್ಯಂಡ್ ಡೆಸಿಗ್ನೇಷನ್। ದಿಸ್ ಈಸ್ ದ ಎಂಡ್ ಆಫ್ ದಿ ಫಾರ್ಮಲ್ ಲೆಟರ್, ನಥಿಂಗ್ ಬಟ್ ದ ರಿಕ್ವೆಸ್ಟ್ ಲೆಟರ್, ನಥಿಂಗ್ ಬಟ್ ಟು ಗೆಟ್ ಬ್ಯಾಕ್ ಯುವರ್ ಒರಿಜಿನಲ್ ಡಾಕ್ಯುಮೆಂಟ್ಸ್। ದಿಸ್ ಫಾರ್ಮೆಟ್ ಯು ಶುಡ್ ಯೂಸ್, ರೀಸನ್ ಯು ಕ್ಯಾನ್ ಮೆನ್ಷನ್, ಐ ನೀಡ್ ಟು ಸಬ್ಮಿಟ್ ಮೈ ಒರಿಜಿನಲ್ ಡಾಕ್ಯುಮೆಂಟ್ಸ್ for BO office to get the government job or anything, you can write any reason, or to get the Xerox copy of my original documents, I need it for one day, you can write anything you mention within one line, okay। This is a format of that letter, thank you so much।